ನಮಸ್ಕಾರ. ಸತ್ಯಂ ಸಿನಿಮಾದಲ್ಲಿ ನಾನು ಡೈಲಾಗ್ ಬರೆದದ್ದು ತುಂಬ ಖುಷಿ, ಯಾಕಂದರೆ ಕೆ ವಿ ರಾಜು ಸರ್ ಅಂದರೆ ಆಲ್ರೆಡಿ ಅವ್ರ ಮಾತುಗಳು ಒಂಥರ ಮನುಚು ಕತ್ತಿ ಥರ, ಯಾಕಂದರೆ ಯುದ್ಧಕಾಂಡ ಆಗಿರ್ಬೋದು, ಬೆಳ್ಳಿ ಕಾಲುಂಗರ ಆಗಿರ್ಬೋದು, ಸುಮಾರು ಸಿನಿಮಾಗಳನ್ನು ನೋಡ್ತಾ ಬೆಳೆದವನು. ಇದಕ್ಕೆ ಫಸ್ಟ್ ಹಾಡು ಬರೆದಿದ್ದೆ, ತದನಂತರ ನಮ್ಮ ಡೈರೆಕ್ಟ್ರ್ ಭೇಟಿಯಾಗಿ ಸರ್ ಕಾಲವಾದ ನಂತರ ಅವ್ರು ಆಲ್ರೆಡಿ ಫಸ್ಟ್ ಆಫ್ ಸೆಕೆಂಡ್ ಆಫ್ ಒಂದು ಕಂಪ್ಲೀಟ್ ಈ ರಾಜಮನೆತನದ್ದೆಲ್ಲ ಸ್ಟೋರಿ ಆಗಿತ್ತು. ಇದಕ್ಕೆ ನಂತರ ಇದಕ್ಕೆ ಫಸ್ಟ್ ಆಫನ್ನು ಅದಕ್ಕೆ ಟಚ್ ಕೊಡಬೇಕಾಗಿತ್ತು. ಸರ್ ಆಲ್ರೆಡಿ ಬರ್ದಾರಂದರೆ ನನಗೊಂಥರ ಭಯ, ಯಾಕಂದರೆ ಒಂದು ಅಭಿಮಾನಿಯಾಗಿ ಅವರ ಪದಗಳನ್ನು ಆ ಮಾತುಗಳನ್ನು ಕೇಳಿದವನು. ಇನ್ನು ಅವ್ರಿಗೆ ತೂಕವಾಗಿ ನಾನು ನಿಲ್ತೀನಿ ಅನ್ನೋ ಗೊತ್ತಿಲ್ಲ. ನನ್ನ ಶ್ರಮ ಖಂಡಿತ ಹಾಕಿದ್ದೀನಿ, ಶ್ರದ್ಧೆ ಮತ್ತು ಶ್ರಮ ಇದ್ದರೆ ಯಶಸ್ ಕಟ್ಟಿಟ್ಟ ಬುತ್ತಿ ಅಂತ ಒಂದು ನಂಬಿದ್ದೀನಿ. ಜೊತೆಗೆ ನಮ್ಮ ತಂಡ ಎಲ್ಲರೂ ಒಂದು ಮನೆತನ ಥರ ಕಷ್ಟಪಟ್ಟು ಅನ್ನೋಕ್ಕಿಂತ ಇಷ್ಟಪಟ್ಟೆ ಸಿನಿಮಾ ಮಾಡಿದ್ವಿ, ನಿಮಗೆಲ್ರಿಗೂ ಇಷ್ಟ ಆಗುತ್ತೆ. ಜೊತೆಗೆ ಇಷ್ಟೊತ್ತಿನ ನೀವೇನು ಕೇಳಿದ್ರೆ ಕಾಂತಾರ ಅಥವಾ ಪಂಜುರ್ಲಿ ಅಂದ್ಬಿಟ್ಟು ಅದೆಲ್ಲ ಬಿಟ್ಬಿಟ್ಟು ನಿಮಗೆ ಸತ್ಯಂ ಇನ್ನೊಂದು ಸತ್ಯ ಇರುತ್ತೆ. ನೀವೇನೇ ಕ್ವಶನ್ ಕೇಳಿದ್ರು ಇದ್ರ ಆಚೆ ಆ ಸತ್ಯ ಇರುತ್ತೆ, ಅದು 100% ಸಿನಿಮಾ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಸರ್ ಎರಡು ಸಾಂಗ್ಸ್ ಇದೆ ಸರ್, ಇದರಲ್ಲಿ ಒಂದು ಸಾಂಗ್ನ ಬರೆದೀನಿ, ಇನ್ನೊಂದು ಪ್ರಮೋದ್ ಮರುಗತಿ ಅವರು ಬರೆದಿದ್ದಾರೆ. ಜೊತೆಗೆ ತಂಡದ ನಮ್ಮ ಕಲಾವಿದ್ರ ಬಗ್ಗೆ ಅವಿನಾಶ್ ಸರ್ ಆಗಿರ್ಬೋದು, ಮುಖ್ಯಮಂತ್ರಿ ಚಂದ್ರು ಸರ್ ಇದ್ದಾರೆ, ಲಕ್ಷ್ಮೀ ದೇವ ಅಮ್ಮ ಇದ್ದಾರೆ, ಬಸವರಾಜ ಕಟ್ಟಿ ಅಂತ 100% ಈ ಸಿನಿಮಾ ಮೂಲಕ ಅವರು ತುಂಬ ಒಂದು ಬೇರೆ ಕೆರಿಯರ್ ಇರುತ್ತೆ. ಆ್ಯಂಡ್ ನಮ್ಮ ನಾಯಕಿ ರಂಜಿನಿ ರಾಘವನವರು, ನಮ್ಮ ಡೈರೆಕ್ಟ್ರು, ನಮ್ಮ ಪ್ರೊಡ್ಯೂಸರು ಬಿಟ್ಟರು ಕೆಲವೊಂದು ಸರಿ ಡೈಲಾಗ್ ಕೇಳ್ತಿರೋದು ಇದು ಯಾಕೆ ಬರುತ್ತೆ ಸರ್, ಇದೇ ಡೈಲಾಗ್ ಯಾಕೆ ಬರುತ್ತೆ ಅಂತ ಅಂದರೆ ಅಷ್ಟು ಇನ್ವಾಲ್ವ್ಮೆಂಟ್ ಖಂಡಿತ ಆ ಥರ ಇದ್ದಾಗ ನಮಗೂ ಇಲ್ಲ ಮೇಡಮ್ ಈ ಥರ ಇರುತ್ತೆ ಅಂತಂದು ಹೇಳ್ಬಿಟ್ಟು ಓಕೆ ಅನ್ನೋರು. ಆ್ಯಂಡ್ ಜೊತೆಗೆ ಸಂತೋಷ್ ಸರ್ ಬಗ್ಗೆ ಸ್ಪೆಷಲ್ ಹೇಳ್ಬೇಕಾದ್ರೆ ಡೈಲಾಗ್ ಜೊತೆಗೆ ವರ್ಕ್ ಮಾಡಿದ್ದೀನಿ ಕೋ ಡೈರೆಕ್ಟಾಗಿ ಸರ್ ಜೊತೆಗೆ, ಅಶೋಕ್ ಸರ್ ಜೊತೆಗೆ. ಅವರು ಫಸ್ಟ್ ಆಲ್ರೆಡಿ ಗಣಪ ಕರಿಯ ಇಟ್ಟ ಆಲ್ರೆಡಿ ಆಗಿ ಇಟ್ಟಾಗಿತ್ತು, ಯಾವ ಥರನೂ ಏನೋ ಗೊತ್ತಿಲ್ಲ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ, ಯಾಕಂದರೆ ಒಬ್ಬ ದೊಡ್ಡ ನಿರ್ಮಾಪಕನ ಮಗ, ಜೊತೆಗೆ ಆಲ್ರೆಡಿ ಹಿಟ್ ಸಿನಿಮಾ ಸೆಟ್ಟಲ್ಲಿ ಹೋದ ನನಗೆ ಫಸ್ಟ್ ನಮ್ಗೆ ಅವ್ರಿಗೂ ಪರಿಚಯ ಇದ್ದಿದ್ದಿಲ್ಲ. ಅವ್ರದ್ದು ಡೆಡಿಕೇಶನ್ನು, ನಾವು ಏನು ಹೇಳ್ತೀವೋ ಕರೆಕ್ಟಾಗಿ ಕೆಲಸ, ಒಬ್ಬ ಒಳ್ಳೆ ಕೆಲಸಗಾರ ಅಂತ ಹೇಳ್ಬೋದು, ನಾವೇನೇ ಹೇಳಿದ್ರು ಕೇಳೋರು. ಜೊತೆಗೆ ಇದುವರೆಗೂ ಮಾಸ್ ಹೀರೋ ಆಗಿ ನೋಡಿದ್ರು ಅವ್ರನ್ನ, ಇದರಲ್ಲಿ ಮಾಸ್ ಆ್ಯಂಡ್ ಕ್ಲಾಸ್ 100% ಒಬ್ಬ ಕೌಟುಂಬಿಕ ಹೀರೋ ಅಂತ ಹೇಳ್ಬೋದು, ಎಲ್ರಿಗೂ ಇಷ್ಟ ಆಗ್ತಾರೆ. ಸರ್ ನಿಮ್ಮ ಶ್ರಮ 100% ಜನಕ್ಕೆ ತಲುಪುತ್ತೆ, ನಾವು ಗೆಲ್ತೀವಿ ಅಂತ ನಂಬಿಕೆ ನನಗಿದೆ. ಆ್ಯಂಡ್ ಇದಕ್ಕೆ ಅವಕಾಶ ಕೊಟ್ಟಂತ ಅಶೋಕ್ ಸರ್ಗೆ ತುಂಬ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.